ಚಿಕ್ಕೋಡಿಯಲ್ಲಿ ನಮ್ಮ ಪುರಸಭೆ ಆವರಣದಲ್ಲಿ 40 ಲಕ್ಷ ವೆಚ್ಚದಲ್ಲಿ ಗ್ರಂಥಾಲಯ ಕಟ್ಟಡ ಚಿಕ್ಕೋಡಿಗೆ ಬಹಳಷ್ಟು ದಿವಸದಿಂದ ಇದು ಬೇಡಿಕೆ ಇತ್ತು ಬಹಳಷ್ಟು ದಿವಸದಿಂದ ಪೆಂಡಿಂಗ್ ಬಿದ್ದಿತ್ತು ಇದು PWD ಗ್ರಂಥಾಲಯ ಡಿಪಾರ್ಟ್ಮೆಂಟ್ ಡಿಪಾಸಿಟ್ ಆಗಿ ಈಗಾಗಲೇ ಟೆಂಡರ್ ಆಗಿ ಪೂರ್ತಿ ಪ್ರಕ್ರಿಯೆಯನ್ನು ಪೂರ್ಣ ಮಾಡಿ ಇವತ್ತೇನು ನಾವು ಪಾಯಕ ಹೋದಾಗ ಮಾಡಿದೀವಿ ಇವತ್ತು ಬೇಗನೆ ನಾಳೆಯಿಂದ ಕೆಲಸ ಇಲ್ಲಿ ಪ್ರಾರಂಭ ಆಗ್ತದೆ ಬಹಳ ದಿವಸದಿಂದ ಅದಕ್ಕೆ ದುಡ್ಡು ಪೆಂಡಿಂಗ್ ಇತ್ತು ಅದರ ಜಾಗ ಸಿಗ್ತಿದ್ದಿಲ್ಲ ನಾನು ಜಗದೀಶ್ ಕೌಟಿಕಮಠ ಅವರಿಗೆ ಹೇಳಿದಾಗ ಇಲ್ಲೇ ಗ್ರಂಥಾಲಯ ಇಲ್ಲೇ ಮುನ್ಸಿಪಾಲಿಟಿಯಲ್ಲಿ ಜಾಗ ಕೊಡ್ತೀವಿ ಇಲ್ಲೇ ಕಟ್ಟರ ಅಂದ ತಕ್ಷಣ ಮತ್ತು ಅದನ್ನೆಲ್ಲ ಡಾಕ್ಯುಮೆಂಟೇಷನ್ ಪ್ರೊಸೀಜರ್ ಎಲ್ಲ ಪೂರ್ತಿ ಮಾಡಿ ಟೆಂಡರ್ ಮಾಡಿ ಇವತ್ತದು ಪ್ರಾರಂಭ ಆಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ಬೇಗನೆ ಈ ಗ್ರಂಥಾಲಯವನ್ನು ಚಿಕ್ಕೋಡಿ ಜನರಿಗೆ ಅನುಕೂಲ ಆಗುವಂತೆ ಆಗುತ್ತದೆ ಟಫ್ ಅನ್ನೋದೇನು ಪ್ರಶ್ನೆನೇ ಇಲ್ಲ ಭಾರತೀಯ ಜನತಾ ಪಕ್ಷ ವರ್ಸಸ್ ಕಾಂಗ್ರೆಸ್ ಅನ್ನೋದು ಯಾವ ಕ್ಯಾಂಡಿಡೇಟ್ ಅನ್ನೋದು ಪಕ್ಷ ಇವತ್ತು ಪಕ್ಷ ಮಹತ್ವದಲ್ಲಿ ಈಗಾಗಲೇ ನಾವು ಹೇಳಿದ ಪ್ರಕಾರ ಇವತ್ತು ರಿಂಗಾನದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮ ಕೇಂದ್ರ ನಾಯಕರು ಮತ್ತು ರಾಜ್ಯ ನಾಯಕರು ಸೇರಿ ನನ್ನನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಯಾಗಿ ಇಲ್ಲಿ ಕಣಕ್ಕಿಳಿಸಿದ್ದಾರೆ ಮುಂದಿನ ಅವರು ಯಾರು ಬರ್ತಾರೋ ಅನ್ನೋದಕ್ಕಿಂತ ನಮ್ಮ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಏನೊಂದು ವರ್ಚಸ್ಸು ಅದು ಏನು ಕಮ್ಮಿ ಆಗುವುದಿಲ್ಲ ಹೋದ ಸಲ ಕೂಡ 1,18,000ದಿಂದ ನಾನು ಗೆದ್ದಿದ್ದೇನೆ ಈ ಸಲ ಲೀಡ್ ಆದರೆ ಡಬಲ್ ಆಗಬಹುದು ಅಂತಂದ ಅಂದಾಜದೆ ಯಾಕಂದರೆ ನಮ್ಮ ಕೇಂದ್ರ ಸರ್ಕಾರದ ಕೆಲಸ ನಮ್ಮ ಕೆಲಸ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ಭಾರತೀಯ ಜನತಾ ಪಕ್ಷ ಕೆಲಸ ಎಲ್ಲವೂ ಕೂಡ ಸೇರಿ ಇವತ್ತು ಒಳ್ಳೆ ರೀತಿಯಿಂದ ಜನರ ಪ್ರತಿಸ್ಪಾದ ಇದೆ ಅಂತ ಅನಿಸ್ತದೆ ಅದು ನನಗೇನು ಇನ್ನೂ ನದಿಗೆ ಬಂದಿಲ್ಲ ಬಂದ ನಂತರ ನಾನು ಮುಖಂಡರ ಜೊತೆ ಮಾತಾಡಿ ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಮಾತಾಡ್ತೀವಿ ಮಾತಾಡ್ತೀವಿ ಯಾರಾದರೂ ಕೂಡ ಇವತ್ತು ಪಕ್ಷದಲ್ಲಿ ನೋಡಿರಿ ಟಿಕೆಟ್ ಕೇಳೋದು ಸ್ವಾಭಾವಿಕ ಇವತ್ತು ನನಗೆ ಸಿಕ್ಕಾಗ ಕೂಡ ಅವರೆಲ್ಲರೂ ಕೇಳಿದರು ಅಥವಾ ಅವ್ರಿಗೆ ಸಿಕ್ಕಾಗ ನಾನು ಕೇಳಿದ್ದೆ ಇದೆಲ್ಲ ಕೂಡ ಒಂದು ಸ್ವಲ್ಪ ದಿವಸ ಮನಸ್ಸಿನಲ್ಲಿ ಇರ್ತದೆ ಅದರ ನಂತರ ಭಾರತೀಯ ಜನತಾ ಪಕ್ಷ ಒಂದು ಕುಟುಂಬ ತಿಳ್ಕೊಂಡು ಎಲ್ಲರೂ ಸೇರಿ ನಾವು ಭಾರತೀಯ ಜನತಾ ಪಕ್ಷದ ಪ್ರಚಾರವನ್ನು ಮಾಡ್ತೀವಿ ರಾಷ್ಟ್ರೀಯ ಮುಖಂಡರು ರಾಜ್ಯ ಮುಖಂಡರು ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ಕಡೆ ಎಲ್ಲರೂ ಬರ್ತಾ ಇದ್ದಾರೆ ಈಗಾಗಲೇ ಇವತ್ತೇ ನಮ್ಮದು ಕಲಬುರಗಿಯಿಂದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಾರಂಭ ಮಾಡಿದ್ದಾರೆ ಇನ್ನು ಮುಂದಿನ ದಿನಮಾನದಲ್ಲಿ ನಮ್ಮಲ್ಲಿ ಕೂಡ ಬರ್ತಾ ಇದ್ದಾರೆ